ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಶಿರಾಡಿ ಘಾಟಿಯಲ್ಲಿ ಭೂಕುಸಿತ ಉಂಟಾಗಿದ್ದು ಸಂಚಾರ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ವಾಹನ ಸಂಚಾರ ಇದೀಗ ಸಂಪೂರ್ಣ ಬಂದ್ ಆಗಿರುವುದರಿಂದ ಸವಾರರು ಕಂಗೆಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಭಾರಿ ಹಾನಿ ಉಂಟಾಗಿದೆ. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75 ರ ಬಳಿ ಈ ಭೂಕುಸಿತವಾಗಿರುವುದು ಗೊತ್ತಾಗಿದೆ. ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ಗೊಳಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣ ಬಂದ್ಗೊಳಿಸಲಾಗಿದೆ. ಲಾಕ್ಡೌನ್ ಅನ್ಲಾಕ್ ಬಳಿಕ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿತ್ತು. ವಾಹನಗಳ ವೇಡಾಟವು ಅಧಿಕವಾಗಿತ್ತು. ಬೆಂಗಳೂರು ಹಾಗೂ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ನಿರಂತರ ಮಳೆಯಿಂದಾಗಿ ಶಿರಾಡಿ ಘಾಟ್ ಮಾರ್ನಳ್ಳಿ ಬಳಿಯೂ ಭೂಕುಸಿತ ಉಂಟಾಗಿದೆ. ಸದ್ಯ ಈ ಮಾರ್ಗದಲ್ಲಿ ಘನ ವಾಹನ ಸಂಚಾರ ಬಂದ್ ಆಗಿದ್ದು ಹಲವು ವಾಹನಗಳನ್ನು ಗುಂಡ್ಯ ಚೆಕ್ಪೋಸ್ಟ್ ಬಳಿ ನಿಲುಗಡೆಗೊಳಿಸಲಾಗಿದೆ. ಪ್ರಯಾಣಿಕರು ಪರ್ಯಾಯ ಮಾರ್ಗದ ಮೊರೆಯನ್ನು ಹೋಗಿದ್ದಾರೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ದು ರಸ್ತೆ ದುರಸ್ತಿಪಡಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಭಾರಿ ಮಳೆಯಿಂದಾಗಿ ಕಾಮಗಾರಿಗಳನ್ನು ಕೂಡ ನಡೆಸಲಾಗುತ್ತಿಲ್ಲ. ಇನ್ನು ಈ ಮಾರ್ಗವಾಗಿ ಸಾಗುವ ಘನ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಲಘು ವಾಹನಗಳ ಸಂಚಾರಕ್ಕೂ ಕಡಿವಾಣ ಹಾಕಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪುತ್ತೂರು ಪ್ರತಿನಿಧಿ ಕುಮಾರ್ ಅವರು. ಕುಮಾರ್ ಹೇಳಿ, ಶಿರಾಡಿ ಘಾಟ್ನಲ್ಲಿ ಪ್ರಸ್ತುತ ಸ್ಥಿತಿ ಹೇಗಿದೆ ಕುಮಾರ್? ಶಿರಾಡಿ ಘಾಟ್ನಲ್ಲಿ ಇದೀಗ ಎಲ್ಲ ರೀತಿಯ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಶಿರಾಡಿ ಘಾಟ್ನ ಸಕಲೇಶಪುರ ವ್ಯಾಪ್ತಿಯ ದೋಣಿಗಲ್ ಎಂಬಲ್ಲಿ ನಿನ್ನೆ ರಾತ್ರಿಯಿಂದಲೇ ಈ ಒಂದು ಭೂಕುಸಿತ ರಸ್ತೆಯಲ್ಲಿ ಭೂಕುಸಿತ ಉಂಟಾದ ಪರಿಣಾಮವಾಗಿ ಇದೀಗ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ಮತ್ತು ಈಗಾಗಲೇ ಈ ಸ್ಥಳಕ್ಕೆ ಸ್ಥಳೀಯ ಅಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಮತ್ತು ಸದ್ಯದ ಮಟ್ಟಿಗೆ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಿ ಮಂಗಳೂರು ಹಾಗೂ ಇತರ ಭಾಗಗಳಿಗೆ ಸಂಪರ್ಕಿಸುವ ವಾಹನಗಳಿಗೆ ಬೇಲೂರು ಮೂಲಕ ಕೊಟ್ಟಿಗೆಹಾರ ಹಾಗೂ ಚಾರ್ಮಾಡಿ ಮಾರ್ಗದ ಮೂಲಕ ಒಂದು ಬರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ಎಲ್ಲ ವಾಹನಗಳು ಕೂಡ ಇದೇ ರಸ್ತೆಯನ್ನು ಉಪಯೋಗಿಸುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಚಂದ್ರಶೇಖರ್, ಅಂದ್ರೆ ಸಂಪೂರ್ಣವಾಗಿ ಇದೀಗ ಜಿಲ್ಲಾಡಳಿತದಿಂದ ಯಾವ್ದಾದ್ರು ಅಧಿಕೃತ ಆದೇಶ ಹೊರಬಿದ್ದಿದೆಯಾ ಬಂದ್ ಮಾಡಿರೋ ಬಗ್ಗೆ ಸಂಬಂಧಪಟ್ಟು? ಸದ್ಯದ ಮಟ್ಟಿಗೆ ಈಗಾಗಲೇ ಯಾವುದೇ ಆದೇಶ ನೀಡಲಾಗಿಲ್ಲ. ಆದ್ರೂ ಕೂಡ ಈಗ ಅಧಿಕಾರಿಗಳು ಮತ್ತು ಈಗ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಈ ಒಂದು ಆದೇಶ ಇಂದು ಸಂಜೆ ಅಥವಾ ಇಂದು ಮಧ್ಯಾಹ್ನದ ಒಳಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಾವು ಗಮನಿಸಬೇಕು ಕುಮಾರ್, ಈಗ ಕಳೆದ ಹಲವು ಸಮಯಗಳಿಂದ ಲಾಕ್ಡೌನ್ ಇಂದಾಗಿ ಭಕ್ತರು ತೀರ್ಥಯಾತ್ರೆ ಮಾಡದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಿಗೆ ಆಗಮಿಸ್ತಾ ಇದ್ರು. ಆದ್ರೆ ಇದೀಗ ಇಲ್ಲಿ ಏಕಾಏಕಿ ಭೂಕುಸಿತ ಉಂಟಾಗಿರುವುದರಿಂದ ಅವರ ಆಗಮನಕ್ಕೆ ಕಷ್ಟ ಆಗಿದೆ. ಈ ಬಗ್ಗೆ ಭಕ್ತರು ಏನಾದ್ರೂ ಪ್ರತಿಕ್ರಿಯೆ ನೀಡಿದ್ದಾರಾ ಏನು ಅಂತ? ಖಂಡಿತವಾಗಿ ಈಗಾಗಲೇ ಭಕ್ತರು ಬಂದವರು ಕೆಲವರು ಮುಖ್ಯ ಪುಣ್ಯಕ್ಷೇತ್ರಗಳಾದಂತಹ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯದಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಮತ್ತು ಅವರಿಗೆ ಈ ಒಂದು ಅವರ ಊರಿಗೆ ತೆರಳುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದಿರುವುದು ತುಂಬಾ ಆಘಾತಕಾರಿ. ಮತ್ತು ಆ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಮತ್ತು ಯಾವ ರೀತಿಯಾಗಿ ತಾವು ತಮ್ಮ ಊರುಗಳನ್ನು ಸೇರ್ಪಡೆ ಮಾಡಿಕೊಳ್ಬೇಕನ್ನುವಂತ ಒಂದು ಆತಂಕದಲ್ಲಿ ಕೂಡ ಈಗಿದ್ದಾರೆ. ಆದ್ರೆ ಈ ಭಕ್ತಾದಿಗಳ ಒಂದು ಅವರ ಊರಿಗೆ ತೆರಳಲಿಕ್ಕೆ ಬೇರೆ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ. ಇನ್ನು ಈ ರಸ್ತೆ ಸಂಚಾರ ಮತ್ತೆ ಎಷ್ಟೊತ್ತಿಗೆ ಸರಿಯಾಗಬಹುದು? ಅಂದ್ರೆ ಇದೀಗ ಕಾಮಗಾರಿ ಆಗ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ, ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಈಗ ಈ ರಸ್ತೆ ಎಷ್ಟೊತ್ತಿಗೆ ಸರಿಯಾಗಬಹುದು, ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಿಗ್ಗೆ? ಈ ಬಗ್ಗೆ ಖಚಿತವಾಗಿ ಹೇಳೋದು ಕಷ್ಟವಾಗಿದೆ. ಯಾಕಂದ್ರೆ ನಿರಂತರವಾಗಿ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗ್ತಾ ಇದೆ ಮತ್ತು ನಿರಂತರವಾಗಿ ಮಳೆ ಆಗಿರೋದ್ರಿಂದಾಗಿ ಕಾಮಗಾರಿಯನ್ನು ಅತ್ಯಂತ ವೇಗವಾಗಿ ಮಾಡೋದು ಕೂಡ ತುಂಬಾ ಕಷ್ಟಕರವಾಗಿದೆ. ಈ ಕಾರಣಕ್ಕಾಗಿ ಈ ಒಂದು ರಸ್ತೆ ಯಾವ ರೀತಿ ವಾಹನ ಸಂಚಾರಕ್ಕೆ ಸುಗಮವಾಗಲಿದೆ ಅನ್ನೋದನ್ನು ಸದ್ಯದ ಮಟ್ಟಿಗೆ ಹೇಳುವುದು ಕಷ್ಟ. ಓಕೆ ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ.